ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಸಿಕ್ಕಿದ್ದು ಲೂಸಿಯಾ ಮೂವಿನಲ್ಲಿ. ಅಲ್ಲಿ ಎಲ್ಲರಿಗೂ ಫುಲ್ ಸಾಂಗ್ ಹಾಡೋದಕ್ಕೆ ಅವಕಾಶ ಸಿಗುತ್ತೆ, ಆದರೆ ನಿಮಗೆ ಮಧ್ಯ ಸಾಂಗಲ್ಲಿ ಒಂದು ಬಿಟ್ ಅಷ್ಟೇ ನಿಮಗೆ ಸಿಗೋದು. ಅದು ಏನಾಯ್ತಂದರೆ ಆ ಸಿನಿಮಾಗೆ ನಾನು ಬೇರೆ ಇನ್ನೊಂದು ಪೂರ್ತಿಯಾದ ಹಾಡಿದ್ದೆ. ಓಕೆ, ಅಲ್ಲಿ ಏನಾಗುತ್ತೆ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಒಂದಷ್ಟು ಸಾಂಗ್ಸ್ ಅಂತ ಮಾಡ್ತಾರೆ. ತಿನ್ಬೇಡ ಕಮ್ಮಿ, ತಿನ್ಬೇಡ ಕಮ್ಮಿ, ತಿನ್ಬೇಡ ಕಮ್ಮಿ ನೀನೆಲ್ಲಗಳೆಯ, ತಿನ್ಬೇಡ ಕಮ್ಮಿ, ತಿನ್ಬೇಡ ಕಮ್ಮಿ, ತಿನ್ಬೇಡ ಕಮ್ಮಿ ನೀ ನನ್ನ ತಲೆಯ. ಓ, ನಿಮಗೆ ದುಬೈನಲ್ಲಿ ಒಂದು ಮಲಯಾಳಿಯಂ ಒಂದು ರೇಡಿಯೋ ಕಾರ್ಯಕ್ರಮಕ್ಕೆ ನೀವು ಹೋಗಿ ಅಟೆಂಡ್ ಮಾಡ್ತೀರ, ಸೊ ಆ ಪ್ರಾಜೆಕ್ಟ್ ಹೇಗೆ ಬಂತು ನಿಮಗೆ? ಅದು ಹೇಳ್ತೀನಿ ನಾನು. ಆ ಪ್ರಾಜೆಕ್ಟ್ ಮಾಡಬೇಕು ಅಂತ ದುಬೈಗೆ ಹೋಗಿಲ್ಲ, ನಾನು ದುಬೈಗೆ ಹೋಗಿದ್ದು ದುಬೈನ ನೋಡ್ಬೇಕಂತ ಅಷ್ಟೇ. ಬಪ್ಪಿ ಬ್ಲಾಸಮ್ಗೆ ಈ ಒಂದು ಸಂಗೀತ ಪ್ರವೇಶ ಹೇಗಾಯಿತು? ನಮ್ಮಪ್ಪನೇ ಕೇಳಬೇಕು, ಯಾಕಂದ್ರೆ ನಮ್ಮಪ್ಪ ನಂಗೆ ಈಗಲೂ ಹೇಳಿರೋದು ಅಂದರೆ ನಿಂಗೆ ಮಾತಾಡೋಕೆ ಮುಂಚೆಯಿಂದ ಹಾಡ್ತಿದ್ಯಾ ಡ್ಯಾನ್ಸ್ ಮಾಡ್ತಿದ್ಯಾ ಏನು ಹೇಳೋದು ಅಂತ. ಪ್ರತಿಭಾನ್ವಿತ ಗಾಯಕಿ ಬಪ್ಪಿ ಬ್ಲಾಸಮ್ರವರೊಂದಿಗೆ ವಾಹಿನಿಯ ನಿರೂಪಕರಾದ ಅರ್ಪಿತಾರವರು ನಡೆಸಿರುವ ವಿಶೇಷ ಸಂದರ್ಶನ ಶನಿವಾರ ಸಂಜೆ 6 ಗಂಟೆಗೆ ಹಾಗೂ ಭಾನುವಾರ ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಸ್ವರ್ಣವಾಹಿನಿಯಲ್ಲಿ ಪ್ರಸಾರವಾಗಲಿದೆ.